ನಮಸ್ತೆ ಗೆಳೆಯರೇ. ಒಂದು ಅಚ್ಚರಿಯ ವಿಚಾರ ಅಂದರೆ, ನೀವು ಟೆಲಿಫೋನ್ ಆನ್ ಮಾಡಿ ಒಂದು ಮೆಸೇಜ್ ಬರುತ್ತೆ, ಇಂಡಿಯಾ ಸಕ್ಸಸ್ಫುಲ್ ಆಗಿ 150 crore ವ್ಯಾಕ್ಸಿನ್ ಕೊಟ್ಬಿಟ್ಟಿದೆ ಅಂತ. 150 crore ವ್ಯಾಕ್ಸಿನ್ ಕೊಟ್ಬಿಟ್ಟಿದೆ ಇಂಡಿಯಾ ಅಂತ ಪ್ರೌಡಾಗಿ ಹೇಳ್ಕೊತಾ ಇದ್ದಾರೆ. ಆದರೆ ನೀವು ಗೂಗಲ್ ಮಾಡಿ ನೋಡಿ ಭಾರತದ ಪಾಪ್ಯುಲೇಷನ್ ಎಷ್ಟು ಅಂತ, 138 crore. ಇದು ಅಹೋರಾತ್ರ ಏನಾದರೂ ತಪ್ಪು ತಿಳ್ಕೊಂಡಿದ್ದಾನಾ, ಅಥವಾ ಲೆಕ್ಕಾಚಾರ ದೋಷನಾ, ಅಥವಾ ಭಯವಿಲ್ಲದ ಅನೌನ್ಸ್ಮೆಂಟ? ಅಂದರೆ ಮಿಕ್ಕ 12 crore ಅಂದರೆ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡಿರೋರು ಇಲ್ಲ, ಇವಾಗಲೂ ಇದ್ದಾರೆ ಎಷ್ಟು ಜನ, ನೀವು ಇನ್ನೂ ವ್ಯಾಕ್ಸಿನ್ ತೊಗೊಂಡಿಲ್ಲ ಅಂತ ಅದು ಬಿಡಿ, ಅಂದರೆ ಅವರು 138 crore ಇನ್ನೂ ಆಗಿಲ್ಲ ಅಂತ ಅರ್ಥ. ನಮ್ಮ ಸುತ್ತಮುತ್ತಲೇ 10 people ಸಿಗ್ತಾರೆ ವ್ಯಾಕ್ಸಿನ್ ಇಲ್ಲದೆ ಇರೋರು. ಅಂದರೆ ಮ್ಯಾಕ್ಸಿಮಮ್ ಎಷ್ಟು, ಒಂದು 80 crore ವ್ಯಾಕ್ಸಿನೇಷನ್ ಕೊಟ್ಟಿರ್ಬೋದೇನೋ ಅಷ್ಟೇ. ಆದರೆ ಇವರು 150 crore ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ ಅಂತ ಹೇಳ್ಕೊತಾ ಇದ್ದಾರೆ. ಇರೋದೇ 138 crore ಪಾಪ್ಯುಲೇಷನು, ಅದರಲ್ಲಿ 150 crore ಸಕ್ಸಸ್ಫುಲ್ ಆಗಿ ಕೊಟ್ಟಿದ್ದೀನಿ ಅಂತಾರೆ. ಆದರೂ RT-PCR ಟೆಸ್ಟು ಅದು ಬೇಕು ಅಂತಾರೆ. ಆ್ಯಕ್ಚುಲಿ ಏನಿದು, ಏನಿದು ಇವರ ಒಂದು ಲೆಕ್ಕಾಚಾರದಲ್ಲೇ ದೋಷ ಇದೆಯಾ, ಅಥವಾ ಕ್ಲಿಯರ್ ಆಗಿ ಹೇಳಲಿ, ಹೇಗೆ ಹೇಳ್ಕೊತಾ ಇದ್ದಾರೆ ಇಂಡಿಯಾ ಸಕ್ಸಸ್ಫುಲ್ ಆಗಿ 150 crore ವ್ಯಾಕ್ಸಿನ್ ಆಗಿದೆ ಅಂತ? ಒಬ್ಬೊಬ್ಬರು ಎರಡೆರಡು ಹಾಕ್ಕೊಂಡಿದ್ದಾರೆ ಅಂತನಾ, ಅಥವಾ ಎರಡೆರಡು ಹಾಕ್ಕೊಂಡಿದ್ದಾರಾ, ಅಥವಾ ಏನಿದ್ರ ಲೆಕ್ಕಾಚಾರ ಬೇಕು ನನಗೆ? ಈ ರೀತಿ ಇದು ಭ್ರಷ್ಟತೆನಾ, ಏನಾದರೂ ಓಪನ್ ಏನು ಕರೋಡು ಟುಗೆದರ್ ವ್ಯಾಕ್ಸಿನ್ಸಾ? ಮಧ್ಯದಲ್ಲಿ ಒಂದ್ಸಲ ಪ್ರೈವೇಟ್ ನರ್ಸಿಂಗ್ ಹೋಮ್ ಅವ್ರಿಗೆ ವ್ಯಾಕ್ಸಿನ್ ಕೊಡ್ತಾ ಇದ್ರು, ಅವ್ರು 800, 1500 ಹಂಗೆಲ್ಲ ಮಾರ್ಕೊಂಡ್ರು. ಆ್ಯಕ್ಚುಲಿ ಎಲ್ಲರಿಗೂ ಫ್ರೀಯಾಗಿ ಕೊಡಬೇಕಾಗಿತ್ತು. ಅದೆಲ್ಲ ಬಿಟ್ಬಿಡೋಣ. ಏನಿದೆ ಲೆಕ್ಕಾಚಾರ, ಈ ಅಂಕಿಅಂಶಗಳು ಹೇಗೆ ಬಂತು? 150 crore ಎಲ್ಲಿ, 138 crore ಎಲ್ಲಿ? ನಂಗೆ ಅನ್ಸುತ್ತೆ ಇನ್ನು ಮುಂದೆ ಟೆಲಿಫೋನಲ್ಲಿ 200 crore ಸಕ್ಸಸ್ಫುಲ್ಲಾಗಿ ಕೊಟ್ಬಿಟ್ಟಿದ್ದೀವಿ, 300 crore ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಶದ ಜನಗಳನ್ನು ಕುರಿಗಳು ಅಂದ್ಕೊಂಡಿದ್ದಾರೆ ಇವರು. ಓಪನ್ ಸೀಕ್ರೆಟ್ ಹೌ ದೇ ಆರ್ ಡೂಯಿಂಗ್ ದಿಸ್. ದೇರ್ ಶುಡ್ ಬಿ ಅನ್ ಅಕೌಂಟಬಿಲಿಟಿ. ವಾಟ್ ಈಸ್ ದಿಸ್ ಗೋಯಿಂಗ್ ಆನ್? ಇದರಲ್ಲಿ ಯಾರನ್ನು ಅನುಮಾನಿಸುತ್ತಿಲ್ಲ ಅಹೋರಾತ್ರ, ಯಾವುದೇ ಒಂದು ಪರ್ಟಿಕ್ಯುಲರ್ ಪಕ್ಷ ಹೇಳ್ತಿಲ್ಲ, ಪಕ್ಷಾತೀತ ಅಹೋರಾತ್ರ. ಆದರೆ ಈಗ ಜನಗಳಲ್ಲಿ ಸಿಕ್ಕಾಕೊಳ್ಳೋ ಥರ ಯಾಕೆ ಈ ವ್ಯವಹಾರಗಳು? ನಿಮಗೆ ಯಾಕೆ ಹಿಂಗೆ ಹೇಳ್ಕೊತೀರಿ? ಇನ್ನು ನಾವು ಹೆಂಗೆ ನಂಬೋದು? ನೀವು ಇಷ್ಟು ಕಿಲೋಮೀಟರ್ ರೋಡ್ ಹಾಕಿದ್ದೀವಿ, ಅಷ್ಟು ಕಿಲೋಮೀಟರ್ ರೋಡ್ ಹಾಕಿದ್ದೀವಿ ಅಂದರೆ ಅದರಲ್ಲೂ ಏನಾದರೂ ಗೋಲ್ಮಾಲ್ ಇದೆಯಾ? ನಾವು ಈ ಕೆಲಸ ಮಾಡಿದ್ದೀವಿ, ಆ ಕೆಲಸ ಮಾಡಿದ್ದೀವಿ ಅಂದರೆ ಏನಾದರೂ ಗೋಲ್ಮಾಲ್ ಇದೆಯಾ? ಗೋಶಾಲೆಗಳನ್ನು ಬೆಳೆಸಬೇಕು ಅಂತ ಒಂದು ಕಡೆ ಓಟ್ ತಗೋತೀರಿ? ಗೋಹತ್ಯೆ ನಿಲ್ಲಿಸಬೇಕು ಅಂತ ಓಟ್ ತಗೊಂಡು ಆಲ್ಮೋಸ್ಟ್ 10 years ಆಗ್ತಾ ಬಂತು, ಇನ್ನೂ ಗೋಹತ್ಯೆ ನಿಲ್ಲಿಸಿಲ್ಲ. ಗೋಮಾಳಗಳನ್ನು ಓಪನ್ ಆಗಿ ಆ್ಯಕ್ಷನ್ ಮಾಡೋ ಲೆವೆಲ್ಗೆ ಹೊರಟೋಗಿದ್ದೀರಲ್ಲ ನೀವು. ಇದೇನಾ ನೀವು ಮಾಡ್ತಾರದು? ನಿಮ್ಮ ತಾಯಿಯ ಸೀರೆಯನ್ನು ನೀವೇ ಹರಿದು ಹರಿದು ಹಂಚುತ್ತಿದ್ದೀರಲ್ರು. ತಾಯಿಯ ಹೆಸರಲ್ಲಿ ಹೋಟ್ ತಗೊಂಡಿದ್ದೀರಲ್ಲಪ್ಪ ನೀವು. ಭಾರತ ಮಾತೆ ತಾಯಿ ಕಂಡ್ರು, ತಾಯಿಯ ಸೀರೆಯನ್ನು ಹರಿದು ಹಂಚಿ ದುಡ್ಡು ಮಾಡೋ ಲೆವೆಲ್ಗೆ ಹೊರಟೋಗಿದ್ದೀರಲ್ರು. ಹೋಗ್ಲಿ, ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಆರಿಸೋಣ ಅಂದರೆ ಆಲ್ಟರ್ನೇಟಿವ್ ಒಂದು ಹೀರೋ ಇಲ್ವಲ್ರು ಮಾರ್ಕೆಟಲ್ಲಿ. ಯಾರಿಗೆ ಹಾಕೋದು ಓಟು? ಓಟ್ ಹಾಕೋದಕ್ಕೆ ಅಯ್ಯೋ ನಮ್ಮ ಸಿಸ್ಟಮ್ ಎಷ್ಟು ಚೆನ್ನಾಗಿಲ್ಲ. ಸುಳ್ಳರ ನಡುವೆ ಕಳ್ಳರಿಗೆ ಓಟ್ ಹಾಕ್ಬೇಕಾ, ಕಳ್ಳರ ನಡುವೆ ಸುಳ್ಳರಿಗೆ ಓಟ್ ಹಾಕ್ಬೇಕಾ? ಇದೇ ಆಗೋಗಿದೆ. ಒಬ್ಬ ಇನ್ನು ಒಳ್ಳೆ ಜನ ಸ್ವಾಭಿಮಾನ ಎಲೆಕ್ಷನ್ ನಿಂತ್ಕೊಂಡ್ರೆ ಅವಮಾನ ಅವನಿಗೆ, ಅಯ್ಯೋ ನಮ್ಗೆ ಹಾಕ್ಬೇಕಪ್ಪ ಇದು ಅಂತ ಹೇಳ್ತಾರೆ. ಯಾ ಅವಮಾನ ಅವರಿಗೆ, ಸೋಲ್ನ ಸ್ವೀಕಾರ ಮಾಡೋ ಧೈರ್ಯ ಇಲ್ಲ. ಭಗವದ್ಗೀತೆಗಳೆಲ್ಲ ಮಾತಾಡ್ಬಿಡ್ತಾರೆ, ಸೋಲೇ ಗೆಲುವಿನ ಸೋಪಾನ, ಸೋಲನ್ನು ಗೆಲುವಾಗಿ ಸ್ವೀಕರಿಸು ಅಂತ ಹೇಳಿರೋ ಕೃಷ್ಣನ ಮಾತನ್ನ ಸುಮ್ಮನೆ ಮಾತಾಡೋಕ್ಕೆ ಯೂಸ್ ಮಾಡ್ತಾರಷ್ಟೇ. ಭಯ ಭಯ ಭಯ. ಇಂಡಿಯಾ ನಮ್ಮ ದೇಶ ಸಕ್ಸಸ್ಫುಲ್ ಆಗಿ 150 crore ವ್ಯಾಕ್ಸಿನ್ ಕೊಡಲಾಗಿದೆ, ನಿಮ್ಮ ದೇಶದ ಸಂಖ್ಯೆ ಏನು ಅಂತ ಯಾರಾದರೂ ವಿದೇಶಿಯರು ಕೇಳಿದ್ರೆ, ಓ 138 crore, ಇನ್ನು 12 crore ಎಲ್ಲೋಯ್ತು. ಹೋಲಿ, ಇಷ್ಟು ಕೋಟಿ ಇದ್ದಾಗ 100% ವ್ಯಾಕ್ಸಿನೇಷನ್ ಆಗಿದೆ ಅಂತ ಅರ್ಥ. ಮತ್ತೆ ಆ ಟೆಸ್ಟು ಈ ಟೆಸ್ಟು ಅಂತ ಬಡವರ ಹತ್ರ
ಬಸ್ಸಲ್ಲಿ ಹೋಗೋರ ಹತ್ರ 800 ರೂಪಾಯಿ ಟೆಸ್ಟ್ ಮಾಡಿಸ್ತೀರಿ, ಟಿಕೆಟ್ ಏರ್ ಟಿಕೆಟ್ ತಗೊಂಡ ಮೇಲೆ ಟೆಸ್ಟ್ ಮಾಡಿಸ್ತೀರಿ, ಒಂದ್ ವೇಳೆ ಟೆಸ್ಟ್ ನೆಗೆಟಿವ್ ಬಂದ್ರೆ ಟಿಕೆಟ್ ದುಡ್ಡು ಹೋಯ್ತವನಿಗೆ. ಒಂದ್ ಸಿಸ್ಟಮ್ಮೇ ಸರಿ ಇಲ್ಲಲ್ಲಪ್ಪ, ಏನೋ ಇದು. ಇನ್ನೊಂದ್ ಕಡೆ ಒಬ್ಬ ಭ್ರಷ್ಟ ಬಾ ಏನು ಅದು ಲೆಕ್ಕವಿಲ್ಲದಷ್ಟು ಕೋಟಿ ದುಡ್ಡು ಲೂಟ್ ಮಾಡ್ತಾನೆ, ಐ ಪಿ ಎಸ್ ಅಂತೆ ಐ ಎ ಎಸ್ ಅಂತೆ. ಅವನ ಬಗ್ಗೆ ಮಾತಾಡಿದ್ರೆ ಅಮ್ಮ ಅಕ್ಕ ಗಾಲಿ ಕೊಡ್ತೀರಿ. ಹೆಂಗೋ ನಿಮ್ಮನ್ನ, ನಿಮ್ಗೆ ಒಳ್ಳೇದು ಮಾಡೋರು ಬೇಡವೇ ಬೇಡವೇನ್ರು ನಿಮಗೆ, ನೀನೇನು ಸಾಚ ಅಂತ ಬದುಕ್ತಾ ಇದ್ದೀರಲ್ರು. ಧನ್ಯವಾದ ಅಹೋರಾತ್ರಿ.